ಬನ್ನಿ ಗೆಳೆಯರೇ, ಈ ಗುಡ್ಡದ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಗಂಡಿಕೋಟೆ, ಗಂಡಿಕೋಟೆ ಅಂದರೆ ನಿಮಗೆ ಗೊತ್ತು, ಗಂಡು ಅಂದರೆ ಪುರುಷ, ಪುರುಷ ಕೋಟೆ ಬಹದ್ದೂರ್ ಗಂಡು ಕೋಟೆ ಅಂದರೆ. ಇದೇ ಇಲ್ಲಿನ ಮೊದಲ ರಾಜ ತನ್ನ ಗಂಡಸ್ತನ ಮೆರೆದಿದ್ದಕ್ಕೆ ಇದಕ್ಕೆ ಗಂಡುಕೋಟೆ ಅಂತ ಬಂತು. ಇಲ್ಲಿರುವ ಪ್ರತಿಯೊಬ್ಬ ಸಿಪಾಯಿ ತುಂಬ ತುಂಬ ಸ್ಟ್ರಾಂಗ್ ಆಗಿದ್ದ. ಇಲ್ಲಿಗೆ ಕರ್ಕೊಂಬಂದ ವಿಚಾರ ಅಂದರೆ ನೋಡಿ, ಇಲ್ಲೊಂದು ಮತ್ತೆ ಬಂದ ಮುಸಲ್ಮಾನ್ ದೊರೆಗಳು ಕಟ್ಟಿದಂತಹ ಒಂದು ಮಸೀದಿ ಇದೆ. ಆ ಕಡೆ ಒಂದು ಪಾಳು ಬಿದ್ದ ಒಂದು ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಇದೆ. ಇವಾಗ ಬನ್ನಿ, ನಿಮಗೊಂದು ಇಂಪಾರ್ಟೆಂಟ್ ಥಿಂಗ್ ತೋರಿಸ್ತೀನಿ. ಪ್ರಕೃತಿ ನಿರ್ಮಿತ ದೇಗುಲ, ಪ್ರಕೃತಿನೇ ಇಲ್ಲಿ. ನದಿಯ ಪೆನ್ನಾರ್ ನದಿಯ ಈ ಪೆನ್ನಾರ್ ನದಿ ತಿರುಪತಿಯ ಆದಿಶೇಷ ಪರ್ವತಕ್ಕೆ ನೆಕ್ಲೆಸ್ ಥರ ಹರಿದುಕೊಂಡು ಹೋಗುತ್ತೆ. ಈ ಪೆನ್ನಾರ್ ನದಿ ಇಲ್ಲಿ ಅತಿ ಸೌಂದರ್ಯವಾಗಿ, ವಿಶ್ವದಲ್ಲಿ ಅತಿ ಸೌಂದರ್ಯವಾಗಿ ಒಂದು ಕಣಿವೆಯಲ್ಲಿ ಹರಿಯುತ್ತೆ. ಆ ಕಣಿವೆ ನಿಮಗೆ ತೋರಿಸೋ ಉದ್ದೇಶದಿಂದ ಇಲ್ಲಿ ಕರ್ಕೊಂಬಂದಿದ್ದು. ಬನ್ನಿ, ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸ್ಥಳಗಳಲ್ಲಿ ಭಾರತದಲ್ಲಿ ಇದು ಒಂದು ಕೋಟೆ. ಅದು ಕಾರಣನೇ ಈ ಕಣಿವೆ, ಅಷ್ಟು ಭದ್ರವಾಗಿ ಕಟ್ಟಿದ್ದಾರೆ. ನಿಜವಾಗಲೂ ಇದು ಗಂಡು ಮೆಟ್ಟಿದ ಕೋಟೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಈಸಿ ಅಲ್ಲ ಈ ಕೋಟೆನ ಗೆದ್ದು ಬರೋದಕ್ಕೆ. ಇದನ್ನು ಗೆಲ್ಲೋದಕ್ಕೆ ಒಂದೇ ಒಂದು ಆಸ್ಪದ ಇತ್ತು, ಕೋಟೆನ ಮುರಿದು ಒಳಗೆ ಬರೋಕ್ಕಾಗ್ತಿರ್ಲಿಲ್ಲ. ಕೋಟೆಯ ಹೊರಗೆ ಸುಮಾರು 200,000 ಸೈನ್ಯ ಸೇರ್ಕೋತಾ ಇದ್ರು. ಇನ್ವೇಡರ್ಸ್, ದರೋಡೆಕೋರರು ಬಂದ್ರಲ್ಲ ಆ ಟೈಮಲ್ಲಿ, ಕೋಟೆ ಒಳಗಡೆ ಒಂದು ಸುಮಾರು ಒಂದು 500 ಫ್ಯಾಮಿಲಿ ಇರ್ತಿತ್ತು ಏನೋ. ಅಷ್ಟು ಜನ ಮುತ್ತಿಗೆ ಹಾಕಿದ್ರು ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಕೋಟೆ ಅಷ್ಟು ಭದ್ರವಾಗಿದೆ. ಆದರೆ ಅವ್ರನ್ನ ಹಿಡಿಯೋದಕ್ಕೊಂದೇ, ಕೋಟೆ ಸುತ್ತಲೂ 200,000 ಜನ 6-6 ತಿಂಗಳು ಕೂತ್ಕೊಳ್ಳೋರು. ನೋಡಿ ಹೆಂಗಿದೆ ಕಣಿವೆ, ಅತಿ ಭಯಂಕರ ಕಣಿವೆ. ಉಪ್ಪಿನಿಂದ ಹಿಡಿದು ಏನೂ ಸಿಗದಂಗೆ ಮಾಡ್ತಿದ್ರು. ಯಾವಾಗ ಸೌಕರ್ಯಗಳು ಕಡಿಮೆ ಆಗಿ ಊಟ ನಿಂತೋಗ್ತಿತ್ತೋ ಹೊರಗಡೆಗೆ ಬಂದು ಶರಣಾಗ್ತಾಯಿದ್ರು. ಹಾಗೆ ಗೆದ್ದ ಕೋಟೆಗಳಲ್ಲಿ ಇದು ಒಂದು. ಮಹಾರಾಷ್ಟ್ರದ ದೇವಗಿರಿ ಅಂದರೆ ಔರಂಗಾಬಾದಲ್ಲಿರೋ ಕೋಟೆ ಇದೆಯಲ್ಲ, ಅದು ಭಾರತದಲ್ಲೇ ಅತ್ಯಂತ ಅತಿ ಸುಂದರ, ಅತ್ಯಂತ ಕಠಿಣ, ದುರ್ಗಮ ಕೋಟೆ ಅದು. ಅದೊಂದು ಕೋಟೆ ಹೇಗೆ ಮಾಡಿದ್ರು ಅನ್ನೋದೇ ಒಂದು ಅದ್ಭುತ. ಅದು ಅಂಥ ಸಾಲಿಗೆ ಸೇರುತ್ತೆ ಈ ಕೋಟೆ, ಗಂಡಿಕೋಟೆ. ಇಲ್ಲಿಂದ ಸನ್ಸೆಟ್ ನೋಡೋಕ್ಕೆ ತುಂಬ ದೂರ ದೂರಗಳಿಂದ ಬರ್ತಾರೆ ಜನ. ಪೆನ್ನಾರ್ ನದಿ, ಇದನ್ನು ತೆಲುಗಲ್ಲಿ ಪೀನಿಗಲ ಪೆನ್ನ ಅಂತ ಕೂಡ ಕರೀತಾರೆ. ಯಾಕಂದರೆ ಇದು ಅನ್ಪ್ರಿಡಿಕ್ಟಬಲ್ ರಿವರ್, ಇದ್ದಕ್ಕಿದ್ದಂಗೆ ಬೋರ್ಗರೆದು ಹರಿಯುತ್ತೆ, ಇದ್ದಕ್ಕಿದ್ದಂಗೆ ಖಾಲಿ ಆಗಿಬಿಡುತ್ತೆ. ಇದು ಎಷ್ಟೊತ್ತಿನಲ್ಲಿ ಯಾವಾಗ ಹರಿಯುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಈ ಪೆನ್ನಾರ್ ನದಿ ಹರಿಯೋ ಮಡಕಸಿರ ಪಾವುಗಡ ಆ ಕಡೆಗಳವರೆಲ್ಲ ಯೋಚನೆ ಮಾಡ್ತಾಯಿದ್ರು. ಏನು ನೀರೇ ಇಲ್ಲ ಅಂತ ಒಂದು ಫರ್ಲಾಂಗ್ ಹೋದರೂ ಸತ್ತೋಗ್ತಾಯಿದ್ರು. ಅದಕ್ಕೆ ಪೀನಿಗಲ್ಲ ಪೆನ್ನ ಅಂತ ಕರೀತಾಯಿದ್ರು. ಈ ಪೆನ್ನಾರ್ ನದಿ ಮತ್ತು ಚಿತ್ರಾವತಿ ನದಿ ಒಂದು ಕಡೆ ಸೇರುತ್ತೆ. ಚಿತ್ರಾವತಿ ನದಿ ನಂದಿ ಬೆಟ್ಟದಿಂದ ಹುಟ್ಟಿ ಬಾಗೇಪಲ್ಲಿ ಕಡೆಯಿಂದ ಪುಟ್ಟಪರ್ತಿಯಿಂದ ಹರಿದು ಪೆನ್ನಾರ್ ನದಿಯನ್ನು ಸೇರಿಕೊಳ್ಳುತ್ತೆ. ಇವೆರಡೂ ನದಿಗಳು ಸೇರಿ ಆದಿಶೇಷ ಪರ್ವತಕ್ಕೆ ನೆಕ್ಲೆಸ್ ಥರ ಹರಿದು ಆ ಕಡೆ ಸಮುದ್ರ ಸೇರುತ್ತೆ. ಈ ಕಣಿವೆ ನೋಡಬೇಕು ಅಂದರೆ ಇಲ್ಲಿಗೆ ಬರಬೇಕು ನೀವು. ಅತಿ ಭಯಂಕರ ಕಣಿವೆ ಇದು. ನೀವು ಇಲ್ಲಿಗೆ ಬಂದು ನೋಡಿ, ತುಂಬ ತುಂಬ ಧನ್ಯವಾದ. ಇದೊಂಥರ ಅದ್ಭುತ ರಮ್ಯ, ಪ್ರಕೃತಿಯ ಅದ್ಭುತ ರಮ್ಯ ಇದು. ಓಕೆ.